ಓಕೆ ಸರ್, ಈಗಿನ ಪರಿಸ್ಥಿತಿ ನಿಮ್ಗೆ ಗೊತ್ತು, ದರ್ಶನ್ ಸರ್ ಒಳಗಡೆ ಹೋಗಿದ್ದಾರೆ, ಅವ್ರಿಗೆ ಬೇಲ್ ಬಗ್ಗೆ ಒಂದು ಅಸಮಾಧಾನ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇದು ಒಂದು ಇದು ಕಾನೂನು ಹೋರಾಟ, ಕಾನೂನಿನಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಇದೆ ಮತ್ತು ಅದರದೇ ಆದಂಥ ಒಂದು ರೂಟ್ ಇದೆ. ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರಿಗೆ ಬೇಲ್ ಸಿಕ್ಬೋದು, ಸಿಕ್ಕಿದ ಮೇಲೆ ಒಂದಷ್ಟು ಚಿತ್ರಗಳು ಬಾಕಿ ಇರೋವೆಲ್ಲ ಅವ್ರು ಮುಗಿಸ್ಬೋದು ಅಂತ, ಯಾಕೋ ಎಳೀತಾ ಇದೆ, ನೋಡೋಣ. ಈಗ ಅವರು ಹೈಕೋರ್ಟ್ಗೆ ಹೋದರೆ ಅನದರ್ 15 ಡೇಸಲ್ಲಿ ಅವಕಾಶ ಸಿಕ್ಕಿದ್ರು ಸಿಗ್ಬೋದು ಸರ್. ಇದು ಬೆನ್ನು ಅಂತೆಲ್ಲ ಕಾಣಿಸ್ಕೋತಿದ್ದಾರೆ ದರ್ಶನ್ ಸರ್ಗೆ, ಅದರಿಂದ ಏನಾರ ಹಾಸ್ಪಿಟ್ಲ್ ಬಗ್ಗೆ ಏನಾರ ನಿಮ್ಮ ಕಡೆಯಿಂದ, ಅಂದರೆ ವಾಣಿಜ್ಯ ಮಂಡಳಿ ಕಡೆಯಿಂದ ಏನಾರ ಧ್ವನಿ ಎತ್ತೀರ ಸರ್? ಸರ್, ಒಂದು ಆಗುತ್ತೆ, ಈಗ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅನ್ನೋದು ಗ್ರೌಂಡ್ಸ್ ಮೇಲೆ ಅವರು ಫೈಟ್ ಮಾಡಬೇಕೇ ವಿನಃ ಈ ಬೇರೆ ಆಯಾಮದಲ್ಲಿ ಫೈಟ್ ಮಾಡಿದ್ರೆ ಸಿಕ್ಕೋ ಡೌಟ್ ನನಗೆ. ಈಗ ಅವ್ರಿಗೆ ಹೆಲ್ತ್ ಇಶ್ಯೂ, ಈಗ ಅವರು ನೆನೆ ನೋಡಿ, ಅವರು ಸುಬ್ರತ ರಾಯ್ದು ಎಕ್ಸಾಂಪಲ್ ಕೊಟ್ಟು ಬೇಲ್ ರಿಜೆಕ್ಟ್ ಆಗೋ ಥರ ಮಾಡಿದ್ರು. ಇವರು 500 ಜನ ಫ್ಯಾಮಿಲಿ ಸ್ಪಾಯ್ಲ್ ಆಗುತ್ತೆ ಅಂದರು, ಬಟ್ ಸುಬ್ರತ ರಾಯ್ನ ಅರೆಸ್ಟ್ ಮಾಡಿದಾಗ 20,000 ಫ್ಯಾಮಿಲಿ ಸ್ಪಾಯ್ಲ್ ಆಗಿತ್ತಲ್ಲ, ಅದಕ್ಕೆ ಯಾಕೆ ಯಾರು ಮಾತಾಡಲಿಲ್ಲ ಅಂತ ಅಪೋನೆಂಟ್ ಲಾಯರ್ ಕೇಳಿದ್ರು. ಸಿ, ಒಂದಕ್ಕೊಂದಕ್ಕೆ ಆ ಥರ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕಿಂತ ಹೆಲ್ತ್ ಇಶ್ಯೂ ಪ್ಲಸ್ ಒಂದು 6 ತಿಂಗಳು ಅವ್ರಿಗೆ ಹೊರಗಡೆ ಇರಲಿಕ್ಕೆ ಅವಕಾಶ ಕೊಡಿ ಅಂತ ಏನಾರು ಕೇಳೋದಕ್ಕೆ ಸಾಧ್ಯ ಇದೆ, ಅದು ಅವ್ರು ನೋಡಬೇಕು ಕಾನೂನಲ್ಲಿ. ಕರೆಕ್ಟ್. ಯಾಕೆಂದರೆ ನಾನೇನು ಲಾಯರ್ ಅಲ್ಲ, ಲಾಯರಷ್ಟು ಓದ್ಕೊಂಡು ಇಲ್ಲ ನಾನು. ಅವ್ರುಗಳಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಅದನ್ನು ಫೈಟ್ ಮಾಡ್ತಾರೆ ಅವರು. ಅವ್ರಿಗೆ ಗೊತ್ತಿರುತ್ತೆ ರೂಟ್ಸು. ಸರ್, ಇದು ಒಂದು ಇದು ಕಾನೂನು ಹೋರಾಟ, ಕಾನೂನಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಇದೆ ಮತ್ತು ಅದರದೇ ಆದಂಥ ಒಂದು ರೂಟ್ ಇದೆ. ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರಿಗೆ ಬೇಲ್ ಸಿಕ್ಬೋದು, ಸಿಕ್ಕಿದ ಮೇಲೆ ಒಂದಷ್ಟು ಚಿತ್ರಗಳು ಬಾಕಿ ಇರೋವೆಲ್ಲ ಅವ್ರು ಮುಗಿಸ್ಬೋದು ಅಂತ, ಯಾಕೋ ಎಳೀತಾ ಇದೆ, ನೋಡೋಣ. ಈಗ ಅವರು ಹೈಕೋರ್ಟ್ಗೆ ಹೋದರೆ ಅನದರ್ 15 ಡೇಸಲ್ಲಿ ಅವಕಾಶ ಸಿಕ್ಕಿದ್ರು ಸಿಗ್ಬೋದು ಸರ್. ಇದು ಬೆನ್ನು ಅಂತೆಲ್ಲ ಕಾಣಿಸ್ಕೋತಿದ್ದಾರೆ ದರ್ಶನ್ ಸರ್ಗೆ, ಅದರಿಂದ ಏನಾರ ಹಾಸ್ಪಿಟ್ಲ್ ಬಗ್ಗೆ ಏನಾರ ನಿಮ್ಮ ಕಡೆಯಿಂದ, ಅಂದರೆ ವಾಣಿಜ್ಯ ಮಂಡಳಿ ಕಡೆಯಿಂದ ಏನಾರ ಧ್ವನಿ ಎತ್ತೀರ ಸರ್? ಸರ್, ಒಂದು ಆಗುತ್ತೆ, ಈಗ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅನ್ನೋದು ಗ್ರೌಂಡ್ಸ್ ಮೇಲೆ ಅವರು ಫೈಟ್ ಮಾಡಬೇಕೇ ವಿನಃ ಈ ಬೇರೆ ಆಯಾಮದಲ್ಲಿ ಫೈಟ್ ಮಾಡಿದ್ರೆ ಸಿಕ್ಕೋ ಡೌಟ್ ನನಗೆ. ಈಗ ಅವ್ರಿಗೆ ಹೆಲ್ತ್ ಇಶ್ಯೂ, ಈಗ ಅವರು ನೆನೆ ನೋಡಿ, ಅವರು ಸುಬ್ರತ ರಾಯ್ದು ಎಕ್ಸಾಂಪಲ್ ಕೊಟ್ಟು ಬೇಲ್ ರಿಜೆಕ್ಟ್ ಆಗೋ ಥರ ಮಾಡಿದ್ರು. ಇವರು 500 ಜನ ಫ್ಯಾಮಿಲಿ ಸ್ಪಾಯ್ಲ್ ಆಗುತ್ತೆ ಅಂದರು, ಬಟ್ ಸುಬ್ರತ ರಾಯ್ನ ಅರೆಸ್ಟ್ ಮಾಡಿದಾಗ 20,000 ಫ್ಯಾಮಿಲಿ ಸ್ಪಾಯ್ಲ್ ಆಗಿತ್ತಲ್ಲ, ಅದಕ್ಕೆ ಯಾಕೆ ಯಾರು ಮಾತಾಡಲಿಲ್ಲ ಅಂತ ಅಪೋನೆಂಟ್ ಲಾಯರ್ ಕೇಳಿದ್ರು. ಸಿ, ಒಂದಕ್ಕೊಂದಕ್ಕೆ ಆ ಥರ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕಿಂತ ಹೆಲ್ತ್ ಇಶ್ಯೂ ಪ್ಲಸ್ ಒಂದು 6 ತಿಂಗಳು ಅವ್ರಿಗೆ ಹೊರಗಡೆ ಇರಲಿಕ್ಕೆ ಅವಕಾಶ ಕೊಡಿ ಅಂತ ಏನಾರು ಕೇಳೋದಕ್ಕೆ ಸಾಧ್ಯ ಇದೆ, ಅದು ಅವ್ರು ನೋಡಬೇಕು ಕಾನೂನಲ್ಲಿ. ಕರೆಕ್ಟ್. ಯಾಕೆಂದರೆ ನಾನೇನು ಲಾಯರ್ ಅಲ್ಲ, ಲಾಯರಷ್ಟು ಓದ್ಕೊಂಡು ಇಲ್ಲ ನಾನು. ಅವ್ರುಗಳಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಅದನ್ನು ಫೈಟ್ ಮಾಡ್ತಾರೆ ಅವರು. ಅವ್ರಿಗೆ ಗೊತ್ತಿರುತ್ತೆ ರೂಟ್ಸು.